ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ನಾವಿವತ್ತು ಮೈಸೂರು ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಕಾರಣ ಏನಂದರೆ, ನಮ್ಮ ಮನೆಯವ್ರಿಗೆ ಮಂಡ್ಯದಲ್ಲಿ ಒಂದು ವಾಸ್ತು ನೋಡೋದಿದೆ. ಹಾಗೆ ಲಾಸ್ಟ್ ಟೈಮ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ದರ್ಶನ ಆಗಿರಲಿಲ್ಲ, ರಶ್ ಇದ್ದ ಕಾರಣ. ಹಾಗಾಗಿ ಇವತ್ತು ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇಯಲ್ಲಿ. ಇದಿನ್ನು ಕಾಮಗಾರಿ ಹಂತದಲ್ಲಿದೆ. ಇದೊಂದು ಟೋಲ್ ರೋಡು. ಕಾಮಗಾರಿ ಹಂತದಲ್ಲಿರೋದ್ರಿಂದ ಟೋಲ್ ಇನ್ನೂ ಕಲೆಕ್ಟ್ ಮಾಡ್ತಾ ಇಲ್ಲ, ಬಟ್ ಆಲ್ಮೋಸ್ಟ್ ರಸ್ತೆ ರೆಡಿ ಆಗಿದೆ. ಮತ್ತು ರಸ್ತೆಯಲ್ಲಿ ಹೋಗಬೇಕಾದ್ರೆ ರಸ್ತೆನ ಮಾಡೋದಕ್ಕೆ ಬಂಡೆಗಳನ್ನ ಕೊರೆದಿರೋ ಕಾರಣ ರಸ್ತೆ ಮಧ್ಯೆ ನಿಮಗೆ ನೋಡಲಿಕ್ಕೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ನಾವು ಟ್ರಾವೆಲ್ ಮಾಡ್ತಾ ಇರೋದು ಮಾರುತಿ ನೆಕ್ಸಾ ಎಸ್ಕ್ರಾಸಲ್ಲಿ. ನಮ್ಮದೇ ಕಾರ್ ಆಗಿರೋದ್ರಿಂದ ನಮಗೆ ನಮ್ಮ ಕಾರಷ್ಟು ಕಂಫರ್ಟ್ ಬೇರೆ ಯಾವುದೂ ಕೊಡೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಟ್ರಾವೆಲ್ ಮಾಡೋದಕ್ಕೆ ನಮ್ಮದೇ ಕಾರನ್ನ ಪ್ರಿಫರ್ ಮಾಡ್ತೇವೆ. ನಾವಿವಾಗ ಹೋಗ್ತಾ ಇದ್ದೀವಿ ಗೌಡನಗೆರೆಯ ಶ್ರೀ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರಕ್ಕೆ. ಏನು ಈ ಕ್ಷೇತ್ರದ ಮಹಿಮೆ ವಿಶೇಷತೆ ಅಂತ ನಾನು ನಿಮಗೂ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ. ಇದೇ ನೋಡಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಾಳೂರು ಹೋಬಳಿಯ ಗೌಡನಗೆರೆಯ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ವಿಶೇಷತೆ ಏನಂದರೆ 60 ಅಡಿಯ ಚಾಮುಂಡೇಶ್ವರಿ ವಿಗ್ರಹ ಹಾಗೂ ಪವಾಡಬಸವಪ್ಪನವರು. ಈ ಕ್ಷೇತ್ರದಲ್ಲಿ ಬರುವ ಭಕ್ತಾದಿಗಳಿಗೆ 24 ಗಂಟೆಗಳ ಕಾಲ ಅನ್ನದಾಸೋಹ ನಡೆಯುತ್ತದೆ. ಇನ್ನು ಇದೇ ವರ್ಷದ ಜುಲೈ ತಿಂಗಳಲ್ಲಿ ತಾಯಿಗೆ ಮಹಾಮಸ್ತಾಭಿಷೇಕ ನಡೆದಿದ್ದು ಲಕ್ಷಾಂತರ ಭಕ್ತರು ಬಂದು ತಾಯಿಯ ಮಹಾಮಸ್ತಾಭಿಷೇಕದಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಿರ್ತಾರೆ. ಇನ್ನು ಈ ದೇವಸ್ಥಾನದ ವಿಶೇಷತೆಯಾಗಿದ್ದ ದೊಡ್ಡಬಸಪ್ಪನವರು ಇತ್ತೀಚೆಗೆ ಕಾಲವಾದ ಕಾರಣ ಅವರ ಕಾರ್ಯಗಳನ್ನೆಲ್ಲ ಮಲೇಶ್ ಗುರುಜಿಗಳ ಮಾರ್ಗದರ್ಶನದಲ್ಲಿ ಚಿಕ್ಕಬಸಪ್ಪನವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇವರಿಗೆ ಅಂತಲೇ ಒಂದು ವಿಶೇಷ ವಾಹನ ತಯಾರಾಗಿದ್ದು ಮಲೇಶ್ ಗುರುಜಿಗಳ ಜೊತೆಗೂಡಿ ಇವರು ಕರ್ನಾಟಕದಾದ್ಯಂತ ಗೃಹ ಪ್ರವೇಶಗಳು, ಬೋರ್ ಪಾಯಿಂಟಿಂಗ್, ದೇವಸ್ಥಾನಗಳ ಪುರೋಹಿತರ ನೇಮಕಾತಿ ಇಂಥ ಕಾರ್ಯಗಳಿಗೆ ತೆರಳಿ ಅಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಆಶೀರ್ವಾದಿಸಿ ಬರೋ ಅಂಥದ್ದು ಈ ಕ್ಷೇತ್ರದ ವಿಶೇಷತೆ. ಇನ್ನು ಕಾರ್ತಿಕ ಮಾಸ ಹಾಗೂ ಬಸಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ತಿಂಗಳು 23ನೇ ತಾರೀಕಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಇಲ್ಲಿನ ಅರ್ಚಕರಾದಂಥ ಕನಕ ಸಿಂಗ್ ರವರು ಕೊಡ್ತಾರೆ. ಬನ್ನಿ, ಅವರಿಂದ ಈ ದೇವಸ್ಥಾನದ ವಿಶೇಷತೆಯ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ದಿವಸ ಡೈಲಿ 6:30 ರಾತ್ರಿ 9:30 ತನಕ ಪ್ರತಿನಿತ್ಯ ಅಮ್ಮನ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೀತಾ ಇರ್ತದೆ. ಇಲ್ಲಿ ಎಲ್ಲ ಸಕಲ ಎಲ್ಲ ಭಕ್ತಾದಿಗಳಿಗೂ ಯಾವ ತೊಂದರೆಗಳು ಇಲ್ಲದಂಗೆ ಇಲ್ಲಿ ಊಟದ ಸೌಲಭ್ಯ ಮತ್ತು ಇಲ್ಲಿ ತಾಯಿದು ಆಶೀರ್ವಾದ ಯಾವುದೂ ತೊಂದರೆ ಇಲ್ಲದಂಗೆ ನಡೀತಾ ಇದೆ. ಇಲ್ಲಿ ಮೇನು ನಮ್ಮ ಗುರುಜಿಯವರೇ, ಮಲ್ಲೇಶ್ ಗುರುಜಿ ಅಂತ. ಅವರು ಸುಮಾರು ಒಂದು 20-30 ವರ್ಷದಿಂದ ಇಲ್ಲಿ ಎಲ್ಲ ಥರದ್ದು ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ತಿಳಿಸಿ ಇಲ್ಲಿ ಏನೇನು ಮಾಡಬೇಕು ಅನ್ನೋ ಕಾರ್ಯಕರ್ತರಿಗೆಲ್ಲ ತಿಳಿಸಿ ಅವರು ಎಲ್ಲ ಥರದ್ದು ಇಲ್ಲಿ ನಡ್ಸ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಮೇನು ಅವರು ಒಂದು ಸುಮಾರು ಒಂದು 6 ವರ್ಷದ ಹಿಂದೆ ಒಂದು ಮಂದಿರ ಕಟ್ಸವ್ರೆ. ಮಂದಿರ ಕಟ್ಸಾದ್ಮೇಲೆ ಭಕ್ತಾದಿಗಳು ಜಾಸ್ತಿ ಆದರು. ಅದಕ್ಕೆ ಹಿಂದೆ ಸ್ವಲ್ಪ ಚಿಕ್ಕ ದೇವಸ್ಥಾನಗಳಿದ್ದು ಅದು ಸ್ವಲ್ಪ ಸಾಧಾರಣ ಮಟ್ಟಕ್ಕೆ ನಡೀತಿತ್ತು. ಆಮೇಲೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಂಡು ಎಲ್ಲ ಗುರುಗಳು ನಿಂತ್ಕೊಂಡು ಸಹಕಾರ ಕೊಟ್ಟು ಇಲ್ಲಿ ಅನ್ನದಾಸೋಹಕ್ಕೂ ಎಲ್ಲ ಸಂಪೂರ್ಣವಾಗಿ ಮಾಡ್ತಾವ್ರೆ. ಪ್ರತಿನಿತ್ಯ 24 ಅವರ್ಸ್ ಅನ್ನದಾಸೋಹ ನಡೀತಾ ಇದೆ. ಯಾವ ತೊಂದರೆ ಇಲ್ಲದಂಗೆ ನಮ್ಮ ಮಲ್ಲೇಶ್ ಗುರುಜಿಯವರು 24 ಗಂಟೆ ಅನ್ನದಾಸಕ್ಕೆ ದಾರಿ ಕೊಟ್ಟವರೆ. ಆ ತಾಯಿ ಆಶೀರ್ವಾದ, ಯಾಕಂದರೆ ಅವ್ರ ಆಶೀರ್ವಾದ ಎಲ್ಲ ಇದೆ. ಈಗ ಯಾವುದೂ ತೊಂದರೆ ಇಲ್ಲದಂಗೆ ಇಲ್ಲಿ ಮೇನು ಬಸವಪ್ಪನವರು ಇಲ್ಲಿ ಎಲ್ಲ ಪಾವಾಡ ಬಸವಪ್ಪನವರವರು ಎಲ್ಲ ಥರದ್ದು ಎಲ್ಲ ಭಕ್ತಾದಿಗಳಿಗೂ ಅವ್ರಿಗೆ ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಎಲ್ಲ ಅವರು ದಯ ಮಾಡಿಸಿ ಅವ್ರ ಮನೆಗಳಿಗೆ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನು ಪೂಜೆ ಪಡಿಸ ಎಲ್ಲ ನಡೆಸಿ ಎಲ್ಲ ಥರದ್ದು ಮಾಡ್ಕೊಂಡು ಬರ್ತಾವ್ರೆ. ಬೆಂಗಳೂರು, ಮೈಸೂರು,
ಕೋಲಾರ ಎಲ್ಲಿ ತನಕನೂ ಹೋಗ್ತವ್ರೆ, ಎಲ್ಲೂ ಇಲ್ಲ ಅಂತಲ್ಲ. ಅದಕ್ಕೆ ಜೊತೆಯಲ್ಲಿ ನಮ್ಮ ಗುರುಜಿ ಮಲ್ಲೇಶ್ ಗುರುಜಿಯವರು ಜೊತೆಯಲ್ಲಿ ಹೋಗ್ತಾರೆ. ಅಲ್ಲಿ ಎಲ್ಲ ಸಹಕಾರನೂ ಪೂಜೆ ಪುನಸ್ಕಾರ ಆಗಲಿ ಮತ್ತೊಂದಾಗಲಿ, ಅಲ್ಲಿ ಬಸವಪ್ಪನವ್ರಿಗೆ ಪಾದಪೂಜೆ ನಡೀತದೆ. ಪ್ರತಿಯೊಂದು ಕಡೆ ಹೋದಾಗ್ಲೂ ಬಸವಪ್ಪನವ್ರಿಗೆ ಪಾದಪೂಜೆ ನಡೀತದೆ. ಇಲ್ಲಿ ಬಂದು ಭಕ್ತಾದಿಗಳಿಗೆ ಎಲ್ಲ ಥರದ್ದು ಸೌಲಭ್ಯಗಳು ಇದೆ. ಮತ್ತು ಬೆಳಿಗ್ಗೆ ಪೂಜೆಗಳು ಸ್ಟಾರ್ಟ್ ಆದರೆ ಇಲ್ಲಿ ಹೋಮ ನೇಮ ನಡೆಯುತ್ತೆ, ಮತ್ತು ಇದು ಕುಂಕುಮಾರ್ಚನೆ ನಡೆಯುತ್ತೆ. ಎಲ್ಲ ಭಕ್ತಾದಿಗಳಿಗೂ ಯಾವ ತೊಂದರೆನೂ ಇಲ್ಲದಂಗೆ ಆ ತಾಯಿ ಆಶೀರ್ವಾದ ಕೊಟ್ಟು ಎಲ್ಲ ಥರದ್ದು ನಡೆಸ್ಕೊಂಡು ಇಲ್ಲಿ ಭಕ್ತಾದಿಗಳಿಗೆ ಯಾವ ತೊಂದರೆನೂ ಇಲ್ಲದಂಗೆ ನಡ್ಸ್ಕೊಂಡು ಹೋಗ್ತಾರೆ. ಚಾಮುಂಡೇಶ್ವರಿ ತಾಯಿಯವರಿಗೆ ಯಾವ ತೊಂದರೆ, ಚಾಮುಂಡೇಶ್ವರಿ ತಾಯಿಯವರು ಇಲ್ಲಿ ಯಾವ ತೊಂದರೆಗಳಂಗೆ ಇಲ್ಲದಂಗೆ ನಡ್ಸ್ಕೊಂಡು ಹೋಗ್ತಾರೆ. ಇದಕ್ಕೆ ಮೇನು ನಮ್ಮ ಮಲ್ಲೇಶ್ ಗುರುಜಿಯವರು ಇದಕ್ಕೆ ಮೇನು ತಾಳ್ಕೆಯಾಗಿ ಮಾಡ್ತಾವ್ರೆ. ಸ್ವಾಮಿ, ಈಗ ವಿಗ್ರಹದ ಬಗ್ಗೆ ಹೇಳಿ, ವಿಗ್ರಹ ಎಷ್ಟು ಅಡಿ ಇದೆ? ಇದು ವಿಗ್ರಹ 60 ಅಡಿ, 60 ಅಡಿ ಇದೆ. ಇದಕ್ಕೆ ಪಂಚಲವದ್ದು, ಪಂಚಲವ ಅಂದರೆ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಇದಕ್ಕೆ 5 ಐಟಮ್ ಸೇರಿದೆ. ಇದಕ್ಕೆ 60 ಅಡಿ ಎತ್ತರ. ಇದಕ್ಕೆ ಇಲ್ಲೇ 3 ವರ್ಷ ಇಲ್ಲಿ ಗುರುಜಿಯವರು ಅವ್ರಿಗೆ ಇಲ್ಲಿ ಸ್ಥಾನಮಾನ ಕೊಟ್ಟು ಅವರು 3 ವರ್ಷ ಇಲ್ಲಿ ರೆಡಿ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಇದು ಸ್ಥಾಪನೆ ಆಗಿ 1 ವರ್ಷದ ಮೇಲೆ 4 ತಿಂಗಳಾಯಿತು, 4 ತಿಂಗಳಾಗಿದೆ. ಈಗ ಜುಲೈ 31ರಲ್ಲಿ ಮಹಾಮಸ್ತಾಭಿಷೇಕ ಆಯಿತು. ಆ ಮಹಾಮಸ್ತಾಭಿಷೇಕದಲ್ಲಿ ಸುಮಾರು 2-3 ಲಕ್ಷ ಜನ ಇಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ಎಲ್ಲ ತಾಯಿ ಕೃಪೆಗೆ ಎಲ್ಲ ಪಾತ್ರರಾಗಿ ಎಲ್ಲ ಸೇವೆಗಳು ಇಲ್ಲಿ ಮಹಾಮಸ್ತಾಭಿಷೇಕದ ದಿವಸ 1 ಲಕ್ಷದ ಮೇಲೆ ಜನ ಸೇರಿದರು. ಎಲ್ಲ ಅಭಿಷೇಕ ಎಲ್ಲ ಎಲ್ಲ ಭಕ್ತಾದಿಗಳ ಕೈಯಿಂದನೂ ನಮ್ಮ ಗುರುಗಳು ಮಾಡಿಸಿದ್ದಾರೆ. ಯಾವ ತೊಂದರೆಗಳು ಇಲ್ಲದಂಗೆ ಇಲ್ಲಿ ಸಂಪೂರ್ಣ ಇಲ್ಲಿ ನಡೀತಾ ಇದೆ. ಆ ತಾಯಿ ಆಶೀರ್ವಾದ ತುಂಬ ಬೇಡಿಕೆ ಇದೆ, ಯಾವ ತೊಂದರೆ ಇಲ್ಲದಂಗೆ ನಡ್ಸ್ಕೊಂಡು ಹೋಗ್ತಾರೆ. ಈಗ ಬಸಪ್ಪನವ್ರ ಬಗ್ಗೆ ಹೇಳಿ, ಈಗ ಮುಂಚೆ ಇದ್ದಿದ್ದು ಎಷ್ಟು ವರ್ಷದಿಂದ? ಅದು ಮುಂಚೆ ಬಸಪ್ಪ, ದೊಡ್ಡ ಬಸಪ್ಪನವರು ಸುಮಾರು 18 ವರ್ಷದಿಂದ ಇದ್ರು. ಪಾವಾಡ ಬಸಪ್ಪ ಅವರು ಎಲ್ಲ ಕಡೆನೂ ಅಷ್ಟೇ, ಪ್ರತಿ ಒಂದರಲ್ಲೂ ಅಷ್ಟೇ, ಒಂದು ದೇವಸ್ಥಾನ ನಿಗದಿಗಾಗಲಿ ಕಮಿಟ್ ಮಾಡ್ತಿದ್ರು, ಮತ್ತು ನೀರಿಂದು ಪಾಯಿಂಟ್ಗಳಿಗಾಗಲಿ ಕಮಿಟ್ ಮಾಡ್ತಿದ್ರು, ಮತ್ತು ದೇವಸ್ಥಾನಗಳಲ್ಲಿ ಪೂಜಾರಿಗಳು ಜಗಳ ಕಾಯ್ಕೊಂಡು ನಾನು ಮಾಡಬೇಕು ಅನ್ನೋದ್ರಲ್ಲಿ ಅದರಲ್ಲೂ ಎಲ್ಲ ಕಮಿಟ್ ಮಾಡಿ ಯಾರಿಗೆ ಒಪ್ಪಿಸ್ಬೇಕು ಅನ್ನೋದನ್ನು ಅವರು ಪೂಜಾರ್ಥನ ಒಪ್ಪಿಸಿ ಅದು ತಾಳ್ಕೆ ತಗೋತಿದ್ರು. ಇದಕ್ಕೆ ಜೊತೆಯಲ್ಲಿ ನಮ್ಮ ಮಲ್ಲೇಶ್ ಗುರುಜಿಯವರು ಜೊತೆಯಲ್ಲಿ ಯಾವಾಗಲೂ ಅವ್ರ ಜೊತೇಲಿ ಇರ್ತಿದ್ರು. ಹಾಗಾಗಿ ಅವ್ರದ್ದು ಟೈಮ್ ಮೀರ್ತು. ಈಗ ಅವರು ಬಸವಪ್ಪನವರು ತೀರ್ಕೊಂಬಿಟ್ರು. ಈಗ ಅವ್ರು ಬಸವಪ್ಪನವ್ರು ತೀರಿಗೆ 6.5-7 ತಿಂಗಳಾಯಿತು. ಈಗ ನೆಕ್ಸ್ಟು 2ನೇ ಬಸವಪ್ಪ ಅವ್ರು ಮಾಡೋರೆ ಸೇಮ್, ಅವರೂ ಅವ್ರು ಹೆಂಗೆ ಯಾವ ಥರ ನಡೀತಿದ್ರೋ ಅದೇ ಥರ ಇವರು ಅದೇ ಲೆಕ್ಕದಲ್ಲಿ ಆ ತಾಯಿ ಆಶೀರ್ವಾದದಿಂದ ನಡ್ಸ್ಕೊಂಡು ಹೋಗ್ತಾರೆ. ಯಾವ ತೊಂದರೆ ಇಲ್ಲದಂಗೆ ಇಲ್ಲಿ ಯಾವ ಭಕ್ತಾದಿಗಳಿಗೂ ತೊಂದರೆ ಇಲ್ಲದಂಗೆ ಅವ್ರಿಗೆ ಸಹಕಾರ ಕೊಟ್ಟು ಇಲ್ಲಿ ಎಲ್ಲ ದೇವಸ್ಥಾನದ ಸುತ್ತನೂ ಅವ್ರಿಗೆ ಮೇಲೆ ಎಲ್ಲ ದಾಟಿ ಬಸವಪ್ಪನವರು ಯಾವ ತೊಂದರೆ ಇಲ್ಲದಂಗೆ ನಡ್ಸ್ಕೊಂಡು ಹೋಗ್ತಾರೆ. ಯಾವ ತೊಂದರೆ ನನಗೆ ಆ ತಾಯಿ ಸಂಪೂರ್ಣ ಬಲ ಕೊಟ್ಟವ್ರೆ. ಇದಕ್ಕೆ ಮೇನು ಮಲ್ಲೇಶ್ ಗುರುಗಳು ಇದಕ್ಕೆ ಸಹಕಾರ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದ ಮಾಹಿತಿ. ಯಾರೆಲ್ಲ ಈ ಕ್ಷೇತ್ರನ ವೀಕ್ಷಣೆ ಮಾಡಿದ್ದೀರಾ, ನಿಮ್ಮ ಅನುಭವನ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ವೀಕ್ಷಣೆ ಮಾಡಿಲ್ಲ, ನೆಕ್ಸ್ಟ್ ನಿಮ್ಮ ಟ್ರಿಪ್ಪಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.